ಬರೋಣ. ಇವತ್ತು ನಮ್ಮ ಸ್ವಂತೂರಿಂದ ನವಲ್ಗುಂಡ್ ಟು ಬಿಜಾಪುರಕ್ಕೆ ಒಂದು ವಿಡಿಯೋ ಮಾಡೋಣ. ಇದೇ ನಮ್ಮ ಊರು, ಇದು ನನ್ನ ಫ್ರೆಂಡಿನ ಬೇಕರಿ ಇಲ್ಲಿ ಅಂತೇಳಿ. ಇದೆ ನವಲ್ಗುಂದ, ಆ್ಯಕ್ಚುಲಿ ಹುಬ್ಳಿಯಿಂದ ಮಾಡ್ಬೇಕಂತಿತ್ತು, ಮತ್ತಿರಲಿ ನವಲ್ಗುಂದಿಂದ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡತ್ತೀನಿ. ಬರ್ರಿ, 11:30 ಬಸ್ ಬರುತ್ತೋ ಅಂತ ಹೇಳ್ಯಾರ, ಇನ್ನು 11 ಬರುತ್ತೋ 9 ಬರುತ್ತೋ ನೋಡೋಣ. ಬರೋಣ ನವಲ್ಗುಂದ್ ಟು ಬಿಜಾಪುರ. ಕಿಲೋಮೀಟರ್ ಬಂದು 158 ಕಿಲೋಮೀಟರ್ ಆಗುತ್ತೆ. ಜರ್ನಿ ಅವರ್ಸ್ ಬಂದು 3 ಅಂತ ತೋರಿಸಾತೈತಿ ಲೊಕೇಶನ್ ಒಳಗೆ. ನೋಡೋಣ ಬಸ್ನ ರೆಂಗ್ ಹೊಡಿತಾರೆ. ಇಲ್ಲ ಸಿಂಗಲ್ ರೋಡ್, ಮಲ್ಟೆಕ್ಸಲ್ಲಿ ಅಷ್ಟು ಓಡ್ಸೋಕೆ ಬರೋಲ್ಲ ಫಾಸ್ಟಾಗಿಲ್ಲ, ಯಾಕಂದ್ರೆ ರೋಡ ಜಂಪ್ ಆಗುತ್ತಿಲ್ಲ. ನೋಡೋಣ ಅಂದರೆ ಯಾವ ರೇಂಜಿಗೆ ಓಡಿಸ್ತಾರ ಅಂತೇಳಿ. ನಾವು ಫಸ್ಟ್ ಟೈಮ್ ನವಲ್ಗುಂದ್ ಟು ಬಿಜಾಪುರ್ ಕೊಂಡೇವಿ. ಬರ್ರಿ ನೋಡೋಣ. ಸೊ ಬರೋಣ. ಬಸ್ ಬಂದು ನಮ್ದು KSRTC NW KSRTC ಇರೋತ್ತ, ಬಟ್ 9 ಬಂತು, 11 ಬಂತು ಅಂತ ಅಂದ್ಕೊಂಡೆ. ಏನು ಸರ್, 11 ಬರ್ತ ಅಂದ್ಕೊಂಡೆ, 9 ತೊಗೊಂಬಂದ್ಬಿಟ್ರಿ. ಇಲ್ಲ ಇಲ್ಲ ಕುಂದ್ರ. ಸೊ ಜಸ್ಟ್ ಬಂತು, ನಾ ಟೈಮ್ ಬಂದು 12:40 ಸಾರಿ 11:40 ಬರ್ತಿತ್ತು. ನೋಡ್ರಪ್ಪ ಕಡೆಕು ನಮ್ಮ ಬೆಳಗಾಂ ಮಂಜಣ್ಣವ್ರು ಚೆನ್ನೈ ಹೋಗಿದ್ರು, ಅವ್ರು ಫೋನ್ ಮಾಡಿ ಹೇಳಿದ್ರು 11 ಬರುತ್ತೆ ಅಂತೇಳಿ. ಥ್ಯಾಂಕ್ಸ್ ಮಂಜಣ್ಣವ್ರಿಗೊಂದು. ಒಲ್ಲೋ B9R ಮ್ಯಾನುವಲ್ ಟ್ರಾನ್ಸ್ಮಿಷನ್. ಹಾಂ ಸರ್. ಮೇ ಬಿ ಮುಂಚೆ ಈ ಗಾಡಿನೂ ಶಿರಡಿ ಮತ್ತೆ ಓಡಿಸಿದಾರೆ, ಶಿರಡಿ ಎಲ್ಲ ಓಡಿಸಿ ಇವಾಗ ಈ ರೂಟಿಗೆ ಬಿಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಬೆಂಗಳೂರಿಂದ ಊಟಿಗೆ ಹೋಗ್ಬೇಕಂದ್ರೆ ಅವತ್ತು 9 ಸಿಕ್ತು ನಮ್ಗೆ, ಇವತ್ತು 9 ಸಿಕ್ತು. ನೋಡೋಣ ನೆಕ್ಸ್ಟ್ ಯಾವ್ಯಾವ ಗಾಡಿ ಸಿಗುತ್ತೆ ಅಂತೇಳಿ. 11 ಸಿಗುತ್ತೆ, ಇನ್ನು ವಾಪಸ್ ಬರೋ ಮುಂದೆ 9 ಸಿಗುತ್ತೆ ಅಂತೇಳಿ. ಬಂದ್ ನೋಡ ನರಗುಂದಕ್ಕೆ. ಇಪ್ಪತ್ತು ನಿಮಿಷಕ್ಕೆ 20 ಕಿಲೋಮೀಟರ್ ಜರ್ನಿ ಬಂತು ಗಾಡಿ, ಅಂದರೆ ನವಲ್ಗುಂದ್ ಟು ನರಗುಂದ 20 ಕಿಲೋಮೀಟರ್ ಡಿಸ್ಟೆನ್ಸ್, 20 ನಿಮಿಷಕ್ಕೆ ಬಂತು. ಸೊ ನಿಮಿಷಕ್ಕೆ 1 ಕಿಲೋಮೀಟರ್ ಬಂದಂಗೆ ಅಂತ ಇಲ್ಲ. ಸೊ ಹಂಗೆ ಕಂಪೇರ್ ಮಾಡಿದ್ರೆ ಹೈವೇ ಟೈಮಿಂಗ್ ರೀಚ್ ಆದಂಗೆ ಇದೀ ರೋಡಿಗೆ. ಸಖತ್ತಾಗಿ ಓಡಿಸೋ ಥರ ಆದ್ರೆ ಇರಲಿ, ಆಮೇಲೆ ಅವ್ರ ಹೆಸರು ಏನೋ ಸ್ವಲ್ಪ ಕೇಳೋಣ. ಕಂಡಕ್ಟರ್ ಸಾಹೇಬ್ರ ಅವರ ಸರ್, ಹಾಯ್ ಏನ್ರಿ ಊಟಂಗ. ಸ್ಮೈಲ್ ಕೊಟ್ರು, ಹಾಯ್ ಅನ್ಲಿಲ್ಲ, ಅದೇ ಸ್ಮೈಲ್ ಅಂತ ತಿಳ್ಕೊಂಬಿಡ್ರಿ ಎಲ್ಲರು, ಹಾಯ್ ಅಂತೇಳಿ. ಒಳ್ಳೇದು. ಹುಬ್ಳಿಯಿಂದ ಬಿಜಾಪುರ್ಗೆ ಎಷ್ಟು ಶೆಡ್ಯೂಲ್ ಇದಾವೆ ಏನಂತೇಳಿ ನಾ ಡಿಸ್ಕ್ರಿಪ್ಷನ್ ಒಳಗೆ ಅಲ್ಲ ಲಿಂಕ್ ಕೊಟ್ಟಿರ್ತೇನೆ ನಿಮ್ಗೆ, ಯಾವ್ಯಾವ ಗಾಡಿ ಎಷ್ಟೆಷ್ಟಕ್ಕೆ ಬರ್ತದೆ ಟೈಮಿಂಗ್ ಅಂತೇಳಿ. ನನಗೂ ಫುಲ್ ಡೀಟೇಲ್ ಆಗಿ ಗೊತ್ತಿಲ್ಲ, ಮೇ ಬಿ 4 ಬಸ್ ಏನೋ ಬಿಟ್ಟಿದ್ದಾರೆ ಅಂತ ಅನ್ಬೋದು. ಸರ್ ಎಷ್ಟು ಬಸ್ ಹೋಗ್ತದೆ ಡೈರೆಕ್ಟ್ ಇಲ್ಲಿಂದ? ಕರೆಕ್ಟ್. ಸೊ ಸೀಟ್ ಅಪ್ ಡೌನ್ ಇದ್ರೆ ಒಳಗಡೆ ಹೋಗ್ತಾರೆ, ಕೆಲವೊಂದ್ಸತಿ ಇಲ್ಲ ಅಂದ್ರೆ ಅಲ್ಲಿಂದ ಅಲ್ಲೇ ಹೊರಗಿಂದ ಹೊರಗೆ ಹೋಗ್ತಾರೆ. ಅಮೇಝಿಂಗ್, ಯಾರು ಹುಬ್ಳಿಯಿಂದ ಬಿಜಾಪುರ್ ಜರ್ನಿ ಬಾಗಲಕೋಟೆ ಜರ್ನಿ ಆದ್ರೆ ಆಬ್ವಿಯಸ್ಲಿ 9 ಅಥವಾ 11 ಮಲ್ಟಿಎಕ್ಸೆಲ್ ಒಳಗೆ ಜರ್ನಿ ಮಾಡ್ರಿ. ಯಾಕಂದ್ರೆ ಈ ರೋಡಿಗೆ ಬಂದಿಲ್ಲಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ರೋಡ್ ಒಳಗೆ ಗಾಡಿ ಓಡಾಡುತ್ತೆ ಅಂತೇಳಿ. ಅದಕ್ಕೆ ಹನ್ನೆರಡು 20 ಟೈಮ್ ಕರೆಕ್ಟಾಗಿ ಕೊಂದೂರಿಗೆ ಬಂದು ನೋಡೋಣ. Thank you.
ಕಿಲೋಮೀಟರ್ ಯಾಕಂದ್ರೆ ಇದೆ ಈಗ ರಜಾ ಮಾಡಿದ್ರಿ ಮೊನ್ನೆ 26ನೇ ತಾರೀಕು ಹೇಳ್ದನ್ರಿ ಬರೋಣ ಕರೆಕ್ಟ್ 12:45 ಕೆರೂರಿಗೆ ಬಂದಿವಿ ಇಲ್ಲಿ ಟೈಮ್ ಇರ್ತಾನೆ ಸರ್ ಒಂದು 5 ನಿಮಿಷ ಹಾಂ 10 ನಿಮಿಷ ಟೈಮ್ ಕೊಡ್ತಾರೆ ಇಲ್ಲಿ ಕೆರೂರು ಬಸ್ ಸ್ಟಾಪ್ ಒಳಗೆ ಬರೋಣ ಇವರನ್ನು ನಮ್ಮ ಪೈಲಟ್ ಈ ಗಾಡಿ ನಿಲ್ಲಿಸಿದ್ರೆ ಏನಣ್ಣ ನಿಮ್ಮ ಹೆಸರು ಸರೂರ್ ಅಂತೇಳಿ ಸರೂರ್ ಊರ ಹುಬ್ಳಿ ಹುಬ್ಳಿ ಇದೆಲ್ಲ ಏನಂದ್ರೆ ಎಷ್ಟು ದಿವಸ ದಿವಿಲೆ ನನಗೆ ಬರೋಣ ಕೆರೂರಿಂದ ಊಟ ಮಾಡಿಬಿಡತ್ತೀವಿ ನೋಡ ಒಂದು ಗಂಟೆ ನಮ್ಮ ಪ್ರಕಾಶ ಅಣ್ಣ ಬಂದ್ಬಿಟ್ಟ ನಮ್ಮ ಬಸ್ಸು ಹಾಯ್ ಅಣ್ಣ ಹಾಯ್ ನನಗ ಗೊತ್ತಿಲ್ಲ ನಮ್ಮ ಪ್ರಕಾಶ ಅಣ್ಣ ಬಂದು ಇನ್ಕೊಂಡು ಊಟ ನಾಳೆ ನಿಮಿಷ ಗದಿಂಗರಿ ಕ್ರಾಸ್ ಆಡಿದ್ ನೋಡೋಣ
ಸೇತುವೆ. ನಮ್ಮ ಕರ್ನಾಟಕದೊಳಗೆ ಅತಿ ದೊಡ್ಡ ಸೇತುವೆ ನನಗನ್ಸಿದ ಮಟ್ಟಿಗೆ. ಸೆಕೆಂಡಾ ಫಸ್ಟ್ ಆ ರೈಲ್ವೆ ಬ್ರಿಜ್ ಬಗ್ಗೆ ನೋಡೋಣ. ಹೈದರಾಬಾದ್ ಇರೈತಲ್ಲ ಹೊನ್ನ ಅವ್ರದಾಗ ಹೌದಾ? ಏನೇನಪ್ಪ ಅಶಂಕ್ರಿ ಡಿಕ್ಷನರಿ ಗೊತ್ತಿಲ್ಲ. ಪ್ರೆಸೆಂಟಿಗೆ ಒಟ್ಟು ಇದು 3 ಕಿಲೋಮೀಟರ್ ಬ್ರಿಡ್ಜ್ ಮೇಲೆ ಹೊಂಟೇವಿ. ನಾಲ್ಕು ಕಿಲೋ ಇದೆ. ಎಷ್ಟು 3 ಕಿಲೋಮೀಟರ್ ಇದಲ್ರಿ ಇದು? ಹಾ 3 ಕಿಲೋಮೀಟರ್. ಬರೋಣ. ಕರೆಕ್ಟಾಗಿ ಬಿಜಾಪುರಕ್ಕೆ ಬಂದ್ವಿ. 2 ಗಂಟೆ 40 ನಿಮಿಷ. ಕರೆಕ್ಟಾಗಿ ಜಿ ಪಿ ಆರ್ ಎಸ್ ಟೈಮಿಂಗ್ ಪ್ರಕಾರ ಅಂದ್ರೆ 3 ಅವರ್ಸಿಗೆ ಬಂದರು. ಅಂದ್ರೆ ನವಲ್ಗುಂದಿಂದ 158 ಕಿಲೋಮೀಟರ್ ಆಗುತ್ತೆ. ಸೊ ಟೈಮ್ ವೇರಿಯೇಷನ್ ಇರುತ್ತೆ. ಎಕ್ಸಾಕ್ಟ್ ಹೇಳೋಕ್ಕಾಗಿರಲ್ಲ ಯಾವ ರೂಟ್ ಆದರೂ. ವಿಜಯಪುರ ಕೇಂದ್ರ ಬಸ್ ಪೈಲೆಟ್ ಬರುತ್ತಾರೆ ಸರ. ಸಖತ್ತಾಗಿ ಕರ್ಕೊಂಬಂದ್ರಿ. ಕರೆಕ್ಟಾಗಿ 3 ತಾಸೆ ಕರ್ಕೊಂಬಂದ್ರಿ. ಅಡ್ಡಿಲ್ಲ. ಈ ರೋಡ್ ಒಳಗೂ ಸಖತ್ ಗಾಡಿ ಓಡಿಸಿದ್ರಿ. ಸೊ ಇದೆ ನೋಡ್ರಪ್ಪ ನಾ ಬಸ್ ಇವಾಗ ಖಾಲಿಯಾಗಿನ ತೋರಿಸತ್ತೀನಿ. ಅವಾಗಲೇ ಪ್ಯಾಸೆಂಜರ್ ಇದ್ರು. ಅಲ್ಲ B9R ಸೇಮ್ ಎಲ್ಲ ಗಾಡಿ ನೋಡಿರ್ತಾರ. ಬಟ್ ಇವಕ್ಕೆ ಲೋಕಲ್ ಗಾಡಿಗೆ ಬ್ಲ್ಯಾಂಕೆಟ್ ಕೊಟ್ಟಿರಲ್ಲ. ಸೊ ಲಾಂಗ್ ರೂಟ್ ಗಾಡಿಗೆಲ್ಲ ಬ್ಲ್ಯಾಂಕೆಟ್ ಕೊಟ್ಟಿರ್ತಾರೆ. ನಂಗೆ ಇದ್ರ ರೇಟ್ ಬಂದ್ಬಿಟ್ಟು ಟಿಕೆಟ್ ಒಂದು ತೋರಿಸ್ತೀನಿ ನಿಮ್ಗೆ. 1 ನಿಮಿಷ ಬರೋಣ. ಇಲ್ಲೈದು ನೋಡಿ ಟಿಕೆಟ್ 750 ರೂಪಾಯಿ ನವಲ್ಗುಂದ ಟು ವಿಜಯಪುರ ಅಂತೇಳಿ. ಬಟ್ ಮಾಮೂಲಿ ಬಸ್ಗಾದ್ರೆ 150 ರೂಪಾಯಿ ಅಥವಾ 180 ಸಮಥಿಂಗ್ ಇರ್ಬೋದು. ಬಟ್ ಮಲ್ಟಿಎಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಇರಲಿ ಬರೋಣ ರೀ ಸರ್. ಓಕೆ ಸರ್. ಥ್ಯಾಂಕ್ ಯು. ಬಾಯ್ ಬಾಯ್. ಓಕೆ ಓಕೆ ಸರ್.